नमस्ते इवत नानों विशेष देवालय तोरस्तने हमी आ देवालय बेतिया मंदिर अंत बेतिया मंदिर इोद नईघाट बर वो 100 मीटर दूरदली तुलसी उद्यान उद्यानवन हत्र इलोबर कूतारे और हर केते महाद्वार पर्मिशन कोट्रे होती महंत श्री लक्ष्मण दास जी महाराज अंत बहुश इंदु आश्रम ಈ ಕಟ್ಟಡದ ಕಂಬಗಳ ನಿಟ್ಟಿಗೆಯಿಂದ ಈ ರೀತಿ ಸುಂದರವಾಗಿ ರಚನೆ ಮಾಡಿದ್ದಾರೆ ಜಿ ಅಭಿನಯ ಜೋ 1 ಇಂಚ್ ಗೇಟ್ ಐನ ಇವರು ಉತ್ತರ ಪ್ರದೇಶ ಪೊಲೀಸ್ನ ಸಿಬ್ಬಂದಿ ಈ ಮಠದ ರಕ್ಷಣೆಗಾಗಿ ಇರುವವರು ಅಂತ ಇವರು ಇವರತ್ರ ಪರ್ಮಿಷನ್ ತಕೊಂಡೆ ನಾನು ಒಳಗೆ ಹೋಗ್ತಿದ್ದೀನಿ ನೋಡಿ ಅದೇ 2 ಇಂಚ್ನ ಅದೋ ಇಂಚ್ ಗೇಟ್ ಐನೆ ಬಸ್ ನೋಡಿ ಏ ಅಭಿ ಕಿಸ್ಕಾ ಅಂಡರ್ ಮೇ इसको देखभाल कौन कर रहा है अभी महंत गिरीश दास हाँ महंत जी हाँ उन्हीं का देखभाल में चल रहा है और एक हुआ है और ये तो ये आश्रम दौड़ा बावी एल्ला कसा कसा केट दरे मतलब ये तो राठ हाकले के यूज मारते दरन था जी निकालो चप्पल यार और इल्लिन दौड़ा के होगल के आपका फिक्स ड्यूटी है इधर वाली से लगते हैं जी जी हाँ और तो भव्य आगे नोड़ तुम सुंदर आगे नोड़ इल्ल नोड़बा और एतरदल साधारण मूवत फीट एतरदल ने कौन सा भगवान है इसमें श्री रामचंद्र जी जी और ये तो ये देवालय ये सब कमरा है जी बंद अंदर से बंद क्या रहने दी जी जी हाँ नोड़ी रूम इत दौड़ दौड़ रूम कस तुम यार वास इला बर देवे पूजे मातरे हाँ नोड़ देवालय शिखर मेले कलश इत कल बहुश इे वे क्विंटल एर क्विंटल दो क्विंटल रेग शायद इेनो क्विंटल तनक ಇದು ಕಲಶ ನೋಡಿ ಕಲ್ಲಿನಿಂದ ಮಾಡಿದ ಕಲಶ ಇದು ಅವರ ವಾಸವಾಗಿದ್ದ ಸ್ಥಳಕ್ಕೆ ಅದು ದೇವಸ್ಥಾನ ಇಲ್ಲಿ ಅವರು ವಾಸವಾಗಿದ್ರಂತೆ ಗುರುಜಿ ಅವರು ಓಹೋ ನೋಡಿ ಇದನ್ನೆಲ್ಲ ನೋಡುವಾಗ ಇದನ್ನು ನಿಜವಾಗಿಯೂ ಉಳಿಸಬೇಕು ಏ ನೋಡಿ ಒಂದು ರೂಮ್ ಅದರೊಳಗೆ ಇನ್ನೊಂದು ರೂಮ್ ನೋಡಿ ಇದು ಅಡಿಗೆ ಮನೆ ಆಗಿತ್ತಂತೆ ನೋಡಿ ಏಸೋ ಬಚನ ಚೇನ ಕ್ಯಾ ಸರ್ಕಾರ ಬಚಾಯೇಗಾ ಅಭಿ ಇಸ್ಕೋ ಪತಾ ನಹೀಂ ಬಚಾಯೇಗಾ ತೋ ಅಚ್ಚೆ ಏಸೋ ಮಿಲೇಗಾ ನಹೀಂ ನೋಡಿ ಇದೆಲ್ಲ ಅಡಿಗೆ ಕೋಣೆಗಳು ಬಹುತ್ ಬಡಿಯಾ ಲೇಕಿನ್ ಸರ್ ಜಿ ಬಹುತ್ ಬಡಿಯಾ ರಹೆ ಬಹುತ್ ಬಡಿಯಾ ಏ ಸಬ್ ಮುಜೆ ನಸೀಬ್ ಮಿಲಾ ಅಚ್ಚಾ ನೋಡಿ ಇದು ಅಡಿಕೆ ಕೊನೆ ಇದು ಕೂಡ ಅಡಿಕೆ ಕೊನೆ ಮುಂಚೆ ಇದ್ದ ನೋಡಿ ಇದನ್ನು ಇದು ಏನಿಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ಇದು ಶಿಥಿಲವಾಗಿ ಹೋಗುತ್ತೆ ಏನಿಲ್ಲ ಇದರಲ್ಲಿ ಈಗ
ನೋಡಿದೆಲ್ಲರೂ ನೋಡಿ. ಇದು ದೀಪ ಇಡಲಿಕ್ಕೆ ಯೂಸ್ ಮಾಡ್ತಿದ್ರಲ್ಲ ಅದು. ಒಂದು ಎರಡು ಮೂರು ಕಿಟಕಿ ನೋಡಿ, ಒಂದು ಕೋಣೆಗೆ ಮೂರು ಕಿಟಕಿ ಇಟ್ಟಿದ್ದಾರೆ, ಎರಡು ದೀಪದ ಕೋಣೆ. ಇದನ್ನೆಲ್ಲ ಏನೋ ನಾನು ನೋಡಲಿಕ್ಕೆಲ್ಲ ಪುಣ್ಯ ಮಾಡಿದ್ದೇನೆ ಅಷ್ಟೇ. ನೋಡಿ ನೋಡಿ, ವಾಪಸ್ ಎಷ್ಟು ದೊಡ್ಡದಿದೆ ನೋಡಿ. ಇದನ್ನೆಲ್ಲ ಏನು ಹೇಳೋದೇನು, ಏನು ವಿವರಣೆ ಕೊಡೋದು ಇದಕ್ಕೆ ನೋಡಿ. ಎಲ್ಲ ಬಿದ್ದೋಗಿದೆ. ಏಕೆ ಏಜ್ ಹೋಗಿರ ಗುಂ? ಹಾಂ ನೋಡಿ, ಎಲ್ಲ ಹುಲ್ಲು ಬೆಳೆದಿದೆ ನೋಡಿ. ಇದು ಒಂದು ಅದರೊಳಗೆ ದೇವಸ್ಥಾನ ಇತ್ತಂದೆ ನೋಡಿ. ಇದೆಲ್ಲ ದೀಪ ಇಡೋದೆಲ್ಲ ನೋಡಿ. ಇದರ ಬಗ್ಗೆ ಒಂದು ಬೇರೆಯೇ ವಿಡಿಯೋ ಮಾಡಬೇಕಿತ್ತು ನಾನು ನೋಡಿ. ಸ ಇದು ದೇವ ಆಲಯ ಐತಿ ಇದು. ಇದು ದೇವಾಲಯ ಇತ್ತು, ಬಿದ್ದೋಗಿದೆ. ಇದು ಯಾವಾಗ ಇದರ ಒಳಗೆ ಬಂದಿದೆ ನಾನೀಗ, ಯಾವಾಗ ಮುರಿದು ಬೀಳುತ್ತಂದು ಹೇಳಿಕ್ಕಾಗಲ್ಲ. ಇದು ಗೋಪುರ ನೋಡಿ ಎಷ್ಟು ಇದು ಮಣ್ಣಲ್ಲೇ ಮಾಡಿದ ಡಿಸೈನ್, ಇಟ್ಟಿಗೆ ಮತ್ತು ಮಣ್ಣಲ್ಲೇ. ಅಂದರೆ ಒಂದು ಲೆಕ್ಕ ಹಾಕಿ, ಅಯೋಧ್ಯೆಯಲ್ಲಿ ಆ ಕಾಲದಲ್ಲಿ ಎಷ್ಟು ಜನಸಂಖ್ಯೆ ಇರಬೇಕಿತ್ತು ನೋಡಿ. ಇಷ್ಟು ದೇವಾಲಯ ಇರಬೇಕಾದ್ರೆ ಅಷ್ಟೇ ಜನರು ಇರಬೇಕು ಅಲ್ಲಿಗೆ ಭೇಟಿ ಕೊಡಲಿಕ್ಕೆ ನೋಡಿ. ಇದು ಹಳೆಯ ಕಾಲದೊಂದು ಮರದ ಪೆಟ್ಟಿಗೆ, ಯುಸಿ ಜಮಾನೆ ಕಥ. ಇದರ ಮೇಲೆ ಒಂದು ರೂಮ್ ಮಾತ್ರ ಸ್ವಲ್ಪ ಸುಸ್ಥಿತಿಯಲ್ಲಿದೆ. ಇದು ಎಲ್ಲ ಮರ ಮತ್ತು ಇಟ್ಟಿಗೆ ಯೂಸ್ ಮಾಡಿಯೇ ಮಾಡಿದ್ದು. ಇಟ್ಟಿಗೆ ಮರ ಬಣ್ಣ ನೋಡಿ, ಇದೊಂದು ಕೆಳಗೆ ಡಿಸೈನ್ ನೋಡಿ. ಕೌನ್ಸ ಉಪರ್ ಜಾಸ್ತಿ ಆಗ್ತದೆ ಕ್ಯಾ ಹೇ ಉಸ್ಮೆ ಕಾಸೆ ಜಾನೆ ಗೊಬ್ಬರ ಜಾಸ್ತಿ ಆಗ್ತೆ ದರ್ಲಾಗ್ತೆ ಬಾಯಿ ಇಸ್ಕು ದೇಕ್ಕಿ. ಹಾಂ ಏಕ್ ಮೇಡಮ್ ದೇಕ್ಕ. ಹಾಂ ನೋಡಿ, ಇದ್ರ ಮೇಲೆ ಕೂಡ ಹೋಗ್ಬೋದು ವಾಪಸ್. ಏನು ಧೈರ್ಯದ ಬದುಕಲ್ಲ, ಹೋಗಿ ಯಾವಾಗ ಬೀಳ್ತಾರಂತ ಹೇಳಿಕ್ಕೆ ಆಗುದಿಲ್ಲ. ಓಹೋ ಹಾಂ, ಇದು ಸ್ವಲ್ಪ ಒಳ್ಳೆ ರೀತಿಯಲ್ಲಿದೆ. ನಾನು ಆರಾಮ್ಸೆ ಬಾಯಿ ಆರಾಮ್ಸೆ, ಇಲ್ಲೇ ಸಿಕ್ಕಿದ ಗಿರ್ಗೆ ಆಯ್ತು ಗಾಮ್ಸೆ ಮೈ ನೋಡಿ. ಇದು ಕೆಳಗೆ ಬಂದಿದ್ದೇನೆ ಧೈರ್ಯಲ್ಲಿ, ಏನು ಗಟ್ಟಿ ಇಲ್ಲ, ಧೈರ್ಯ ಮಾಡಿ ಬಂದಿದ್ದೇನೆ ಅಷ್ಟೇ. ಏಕೆ ಬಾಯಿ ನೋಡಿ, ಇದು ಕಬಾಟ್ ಅರೆ ಬಾಪ್ ಹೇ ಡರ್ಲಾಗ್ತೇವೆ ಬಾಯಿ ಮೇರೆ ಇಲ್ರೆ. ಹಾಂ ನೋಡಿ, ಈಗ ನಾವು ಅಲ್ಲಿ ಕೆಳಗೆ ಅಲ್ಲಿ ಹೋಗಿದ್ದೇವಲ್ಲ ನೋಡಿ. ಇದು ಈ ಗೋಪುರದಂತೆ ಇಲ್ಲಿ ಕೂಡ ಗೋಪುರ ಇತ್ತು. ಅಯೋಧ್ಯೆಗೆ ಬಂದರೆ ನೈ ಘಾಟ್ ಅಂತ ಇದೆಯಲ್ಲ, ಅದರಿಂದ ಒಂದು 15-20 ನಿಮಿಷ ದೂರದಲ್ಲಿ ಅಂದರೆ ತುಳಸಿ ಉದ್ಯಾನ ಪಕ್ಕ ಈ ಒಂದು ಹಳೆಯ ಒಂದು ದೇವಾಲಯದ ಕಟ್ಟಡ ಇದೆ. ಈಗ ಇಲ್ಲಿ ಏನು ಮೂರ್ತಿ ಕೀರ್ತಿ ಏನಿಲ್ಲ. ಖಂಡಿತವಾಗಿ ಇಲ್ಲಿ ಭೇಟಿ ಕೊಡಿ ನೋಡಿ, ಇಲ್ಲಿಂದ ನೀವು ನೋಡ್ಬೋದು. ಹತ್ತಿರ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ. ಪಾಸ್ ಮನೆ ಆಗ ಬಾಯ್ ಡರ್ಲಾಗ್ರ ಏ ಇಲ್ರೆ ಪುರ ಆ ಮಧ್ಯೆ ತಂದಿಕ್ ತುಮ್ ಚೋಟು ತುಮ್ ಕಬಿ ಬ್ಯಾತೆ ಇದಾರ. ಹಾಂ ನೋಡಿ, ಸುಮ್ಮನೆ ಕೈಕಾಲು ಮುರ್ಕೊಳ್ಬೋದು ನಾನು. ಏ ಪುರ ನೋಡಿ, ಈ ಜಾಗ ಎಲ್ಲ ಇದೆ ಆಶ್ರಮದಂತೆ ನೋಡಿ. ಅಲ್ಲಿ ಕೂಡ ಒಂದು ಹಳೆಯ ಕಟ್ಟಡ ಇದೆ. ಕನ್ನಡಿಗರೇ, ದಯವಿಟ್ಟು ನೀವು ಅಯೋಧ್ಯೆಗೆ ಭೇಟಿ ಕೊಟ್ಟರೆ ಈ ಸ್ಥಳಗಳಿಗೆಲ್ಲ ಖಂಡಿತವಾಗಿ ಇಲ್ಲಿ ಬನ್ನಿ. ಇದೆಲ್ಲ ನೋಡಬೇಕಾದಂತಹ ಸ್ಥಳಗಳೇ. ಇದು 1000 ವರ್ಷ ಆಗಿರ್ಬೋದೇನೆ ಇದಕ್ಕೆ. ಇಲ್ಲೆಲ್ಲ ಕಲ್ಲಿನ ಉಪಯೋಗ ತುಂಬ ಕಡಿಮೆ ಆಗೋದು. ಇಲ್ಲೆಲ್ಲ ಏನಿದ್ರೂ ಇಟ್ಟಿಗೆ ಮಣ್ಣು ಮತ್ತು ಸುಣ್ಣದ ಪ್ಲಾಸ್ಟರ್ನಿಂದಲೇ ಆ ಕಾಲದಿಂದಲೇ. ನೋಡಿ ಇದು ಕೂಡ ಇದೆ ಇಟ್ಟಿಗೆ ಸಣ್ಣ 2 ಇಂಚದ ಬಾಗಿಲು ನೋಡಿ. ಏನಾಗಿಲ್ಲ ಬಾಗಿಲು ಗಟ್ಟಿಮಠ. ಇದು ತೇಗದ ಮರದಂತೆ ಅಲ್ಲ ಬಾಗಿಲು.
ಅನ್ನೋಟಿಗೆ ಅವರು ಪೊಲೀಸ್ ಬಂದಿದ್ದರು, ಅದರಿಂದ ಸ್ವಲ್ಪ ನೋಡಲಿಕ್ಕೆ ಒಳ್ಳೆಯದಾಯಿತು. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಯಾಕಂದರೆ ಅದರ ಜಗದ ಪರಿಚಯ ಇಲ್ಲ, ಮತ್ತು ಒಬ್ಬನೇ ಹೋಗೋಗಿಲ್ಲ ಅಲ್ಲಿ. ಸ್ನೇಹಿತರೆ, ಈ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.